ಎಷ್ಟು ಜನ ಮೃತಪಟ್ಟಿದ್ದಾರೆ ಮತ್ತೆ ಯಾವ ಕಡೆಯಿಂದ ಬರ್ತಿದ್ರು? ನಿನ್ನೆ ರಾತ್ರಿ ಅಂದ್ರೆ ಇವತ್ತಿನ ಬೆಳಗಿನ ಜಾವ 1:30 to 2 o'clock ಸಮಯದಲ್ಲಿ ಒಂದು ಆಡಿ ಹೈಎಂಡ್ ಕಾರ್ ಈ ಆಡುಗೋಡಿ ಮುಖ್ಯ ರಸ್ತೆಯಲ್ಲಿ ಬಂದು ನೇರವಾಗಿ ಫುಟ್ಪಾತ್ ಮೇಲೆ ಹತ್ತಿ ಇದ್ದಂಥ 2 ಬೊಲ್ಯಾರ್ಡ್ಗೆ ಡಿಕ್ಕಿ ಹೊಡೆದು ನಂತರ ಅದೇ ರಭಸ ಮತ್ತು ವೇಗದಲ್ಲಿ ಒಂದು ಕಟ್ಟಡದ ಮೂಲೆಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಇಡೀ ಆಡಿ ಕಾರ್ ನಜ್ಜುಗುಜ್ಜಾಗಿದೆ. ಒಳಗಡೆ ಇದ್ದವರು ಸುಮಾರು 7 ಜನ. 7 ಜನದಲ್ಲಿ ಯಾರೂ ಕೂಡ ಸೀಟ್ ಬೆಲ್ಟ್ ಹಾಕಿರಲಿಲ್ಲ, ಹೀಗಾಗಿ ಒಳಗಡೆ ಏರ್ ಬ್ಯಾಗ್ ಕೂಡ ಓಪನ್ ಆಗಿಲ್ಲ. 6 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ನಮ್ಮ ಪೊಲೀಸ್ನವರು, ಸಂಚಾರ ಪೊಲೀಸರು ಸಾರ್ವಜನಿಕರು ನೀಡಿದ ಮಾಹಿತಿ ಮೇರೆಗೆ ರಾತ್ರಿ ಗಸ್ತಿನಲ್ಲಿದ್ದವರು 8 to 10 minutes ಈ ಸ್ಥಳಕ್ಕೆ ಬಂದು ಗಾಯಗೊಂಡವರನ್ನು ಆಸ್ಪತ್ರೆಗೆ ಸಾಗಿಸುವುದಕ್ಕೆ ಪ್ರಯತ್ನ ಪಡುವ ವೇಳೆಗೆ ಮಾರ್ಗದ ಮಧ್ಯೆ ಇನ್ನೊಬ್ಬರು ಕೂಡ ಮೃತಪಟ್ಟಿದ್ದಾರೆ. ಒಟ್ಟು 7 ಜನ, ಅದರಲ್ಲಿ 4 ಜನ ಪುರುಷರು, 3 ಜನ ಸ್ತ್ರೀಯರು, ಹೆಣ್ಮಕ್ಕಳು, 7 ಜನರು ಕೂಡ ಈ ಭೀಕರ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಅದರಲ್ಲಿ 7 ಜನರು ಕೂಡ ಯಾರು, ಅವರ ವಿಳಾಸ ಏನು ಅಂತ ಗೊತ್ತಾಗಿದೆ. ಅದನ್ನು ಕನ್ಫರ್ಮ್ ಮಾಡ್ತಾ ಇದ್ದೀವಿ, ಅವ್ರು ಸಿಕ್ಕಿರ್ತಕ್ಕಂಥ ವಿಳಾಸ ಸರಿ ಇದೆಯಾ ಅಂತ. ಕೆಲವು ಸ್ನೇಹಿತರು ಕೂಡ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಅವರಿಂದ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೇವೆ. ಈವರೆಗಿನ ತನಿಖೆಯಿಂದ ಮೇಲ್ನೋಟಕ್ಕೆ ಕಂಡುಬಂದಿರೋದು ಏನಂತ ಹೇಳಿದ್ರೆ, ಇದು ಅತ್ಯಂತ ವೇಗದ ನಿರ್ಲಕ್ಷ್ಯದ ಚಾಲನೆಯಿಂದಾಗಿ ಉಂಟಾದ ಅಪಘಾತ ಅಂಥೇಳಿ. ಇವರು ಈ ನಡುರಾತ್ರಿ ಎಲ್ಲಿ ಹೋಗಿದ್ರು, ಎಲ್ಲಿಂದ ಬರ್ತಾಯಿದ್ರು, ಇವರ ಸಂಬಂಧಿಗಳು ಯಾರು, ಮದ್ಯ ಸೇವನೆ ಮಾಡಿದ್ರ ಇತ್ಯಾದಿ ಎಲ್ಲ ಅಂಶಗಳ ಬಗ್ಗೆ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ತನಿಖೆಯನ್ನು ಮಾಡ್ತಾ ಇದ್ದೀವಿ. ಸರ್, ಇವರು ಕಂಪ್ಲೀಟ್ ಆಗಿ ಸಂಚಾರ ನಿಯಮನ ಉಲ್ಲಂಘನೆ ಮಾಡಿದ್ದಾರೆ, ಯಾಕಂದ್ರೆ ಒಂದು ಗಾಡಿಯಲ್ಲಿ 7 ಜನ ಇಡೀ ಭೀಕರ ಅಪಘಾತವೇ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿದರೆ ಆಗ್ತಿರಲಿಲ್ಲ ಅನ್ನುವುದು ಸ್ಪಷ್ಟವಾಗಿದೆ. ಅದಕ್ಕೋಸ್ಕರ ಈಗ ನಾವು ನಿರ್ಲಕ್ಷ್ಯದ ಚಾಲನೆಗೆ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೇವೆ, ತನಿಖೆಯನ್ನು ಮಾಡ್ತಾ ಇದ್ದೇವೆ. ಇಡೀ ಅಪಘಾತ ಸಂಭವಿಸಿರುವುದೇ ಸಂಚಾರ ನಿಯಮಗಳ ಪಾಲನೆಯನ್ನು ಮಾಡದೆ ಉಂಟಾಗಿರ್ತಕ್ಕಂಥ ಅಪಘಾತ ಅನ್ನುವುದು ಸ್ಪಷ್ಟವಾಗಿದೆ. ಈ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದೇವೆ. ಇವರೆಲ್ಲರೂ ಕೂಡ 25-30 ವಯಸ್ಸಿನ ವಯೋಮಾನದವರು. ಅದರಲ್ಲಿ ಒಬ್ಬರು ದಂಪತಿ ಇದ್ದಾರೆ, ಗಂಡ ಹೆಂಡತಿ ಇದ್ದಾರೆ. ಅವ್ರ ಬಗ್ಗೆನೂ ಕೂಡ ಅವರು ಮೂಲ ಯಾವುದು ಅಂತ ನೋಡ್ತಾ ಇದ್ದೀವಿ. ಇದುವರೆಗೆ ತಿಳಿದು ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇಬ್ಬರು ತಮಿಳುನಾಡಿನವರು, ಒಬ್ಬರು ಕೇರಳದವರು, ಒಬ್ಬರು ಮಹಾರಾಷ್ಟ್ರದವರು ಇರಬಹುದು, ಇನ್ನೊಬ್ಬರು ಹುಬ್ಬಳ್ಳಿಯವರು ಅಂತ ತಿಳಿದು ಬಂದಿದೆ. ಉಳಿದಂಥ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡು ಕೆಲವರು PGಯಲ್ಲಿ ಇದ್ರು ಅಂತ ತಿಳಿದು ಬಂದಿದೆ, ಅದನ್ನು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಎಷ್ಟೇ ಅವೇರ್ನೆಸ್ ಕೊಟ್ಟರು ಕೂಡ ಅವ್ರು ಮಾಡೋದು ಮಾಡ್ತಾನೆ ಇದ್ದಾರೆ. ಓವರ್ಆಲ್ ಆಗಿ ಅಂದ್ರೆ ಓವರ್ ಸ್ಪೀಡಿಂಗ್ ಆಗಿರ್ಬೋದು, ಸೀಟ್ ಬೆಲ್ಟ್ ಧರಿಸದೆ ಇರೋದಕ್ಕೆ ಕೂಡ ಒಂದು ಕಾರಣ ಆಗಿದೆ ಸರ್, ನೀವು ಹೇಳ್ದಂಗೆ. ಸೊ ಈ ರೀತಿಯಾಗಿ ಸಾರ್ವಜನಿಕರಿಗೆ ಏನು ಹೇಳಕ್ಕೆ? ನಾವು ಪದೇ ಪದೇ ಹೇಳ್ತಾ ಇರ್ತೇವೆ, ಸಂಚಾರ ನಿಯಮಗಳನ್ನು ಪಾಲಿಸಿ, ರಸ್ತೆಯ ಮೇಲೆ ಹೋಗುವಾಗ ತಾಳ್ಮೆಯಿಂದ ಇರಿ. ಎಷ್ಟೇ ಒಂದು ತುರ್ತು ಕೆಲಸ ಇದ್ದರೂ ಸಹ ನೀವು ನಿಮ್ಮ ಗಮನವನ್ನು ಚಾಲನೆಯ ಮೇಲೆ ಇಡಿ, ಡ್ರೈವಿಂಗ್ ಮೇಲೆ ಇಡಿ. ಯಾವುದೇ ಕಾರಣಕ್ಕೆ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡಬೇಡಿ ಅಂತ. ಈಗ ನೀವು ನಿಮ್ಮ ಕಣ್ಣೆದುರುಗಡೆ ನೋಡಿ, ಎಷ್ಟು ಜನ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ದಾರೆ, ಎಷ್ಟು ಜನ ಸೀಟ್ ಬೆಲ್ಟ್ ಹಾಕೊಂಡು ಹೋಗ್ತಾ ಇದ್ದಾರೆ, ಎಷ್ಟು ಜನ ಜಾಗರೂಕರಾಗಿ ಮಕ್ಕಳನ್ನ ಕೂರಿಸ್ಕೊಂಡು ಹೆಲ್ಮೆಟ್ ಇಲ್ಲದೆ ಹೋಗ್ತಾರೆ. ಇದು ನಮ್ಮ ಮನಸ್ಥಿತಿ, ಇದು ನಾವು ಸಂಚಾರ ನಿಯಮಗಳ ಬಗ್ಗೆ ಇರಿಸ್ಕೊಂಡಿರ್ತಕ್ಕಂಥ ಮನಸ್ಥಿತಿ. ನಾವೆಲ್ಲರೂ ಕೂಡ ಎನ್ಫೋರ್ಸ್ಮೆಂಟ್ ಅಂದರೆ ಸಂಚಾರ ನಿಯಮಗಳ ಜಾರಿ ಮಾಡ್ತಕ್ಕಂಥ
ಸಂಚಾರ ಪೊಲೀಸರನ್ನು ಅತ್ಯಂತ ಕಟುವಾಗಿ ಟೀಕೆ ಮಾಡುವುದನ್ನು ಬಹಳ ನಮ್ಮ ಮನಸ್ಸಿಗೆ ಇಚ್ಛೆ ಬಂದಂತೆ ಮಾಡೋದನ್ನು ರೂಢಿ ಮಾಡ್ಕೊಂಡಿದ್ದಾರೆ. ಆದರೆ ಇಂಥ ಅಪಘಾತಗಳಾದಾಗ ಆ ಕುಟುಂಬಗಳಿಗೆ ಆಗ್ತಕ್ಕಂಥ ಆಘಾತ, ಅವ್ರ ತಂದೆ ತಾಯಿಗಳಿಗೆ, ಅಣ್ಣ ತಮ್ಮದರಿಗೆ, ಅಕ್ಕ ತಂಗಿದರಿಗೆ ಇಡೀ ಜೀವಮಾನ ಆಗ್ತಕ್ಕಂಥ ಆಘಾತವನ್ನು ನೆನೆದರೆ ಸಂಚಾರ ನಿಯಮಗಳ ಪಾಲನೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗ್ತದೆ. ಸರಿ, ಥ್ಯಾಂಕ್ ಯು ಸರ್.